ಹೊಸ ವರ್ಷದ ಮೊದಲ ದಿನ ದೇವರ ಮೊರೆ ಹೋಗ್ತಾ ಇದ್ದಾರೆ ಜನ ಹಾಗಾಗಿ ಬೆಂಗಳೂರಿನ ಎಲ್ಲ ದೇವಾಲಯಗಳು ಕೂಡ ಇವತ್ತು ಬೆಳ್ಳಂಬಿಳಿಗೇನೆ ಭರ್ತಿ ಹಾಗೆಯೇ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಕೋಲಾರದ ಕೋಟಿಲಿಂಗೇಶ್ವರ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಭಕ್ತ ಸಾಗರ ಹೊಸ ವರ್ಷದ ದಿನ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡೋಣ ಅಂತಕ್ಕಂಥವರೇ ಜಾಸ್ತಿ ಹಾಗಾಗಿ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು ಕೋಲಾರದ ಕೋಟಿಲಿಂಗೇಶ್ವರ ಮಲೆಮಹದೇಶ್ವರ ಬೆಟ್ಟ ಎಲ್ಲ ಕಡೆ ಕೂಡ ಭಕ್ತ ಸಾಗರವೇ ತುಂಬ ಬರ್ತಾ ತುಂಬಿದೆ ಬೆಳಗಾವಿಯ ದಕ್ಷಿಣ ಕಾಶಿ ಕಪಿಲೇಶ್ವರನಿಗೆ ವಿಶೇಷ ಪೂಜೆ ಬೆಂಗಳೂರಿನಲ್ಲೂ ಕೂಡ ಸರ್ಕಲ್ ಮಾರಮ್ಮ ಅಣ್ಣಮ್ಮ ಬನಶಂಕರಿ ದೇವಾಲಯಗಳು ಕಾಡುಮಲ್ಲೇಶ್ವರ ದೇವಸ್ಥಾನ ಹಾಗೆಯೇ ಗವಿಗಂಗಾಧರೇಶ್ವರ ದೇವಸ್ಥಾನ ಎಲ್ಲ ಕಡೆಯಲ್ಲೂ ಕೂಡ ಜನ 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 ಒಂದು ಪ್ರವಾಸಕ್ಕೆ ಅಂತ ಹೋದಂಥವ್ರಿಗೆ ಈಗ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಇವತ್ತು ಮುಗಿಯುತ್ತೆ ಕ್ರಿಸ್ಮಸ್ ಹಾಲಿಡೇಸ್ ಹಾಗಾಗಿ ಎಲ್ಲರೂ ಕೂಡ ಆ ಕಡೆ ಹೋಗಿ ಬೇರೆ ಬೇರೆ ದೇವರ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು ಕೂಡ ಒಂದು ಪದ್ಧತಿ ಇದೆ ಬಟ್ ಹೊಸ ವರ್ಷದ ದಿನ ಎಲ್ ಅಂದರೆ ಇಷ್ಟು ದಿನ ಎಲ್ಲ ಕಡೆ ಪ್ರವಾಸಿ ತಾಣಗಳು ಗಿಜಿಗಿಜಿ ಅಂತ ಇತ್ತು ಕ್ರಿಸ್ಮಸ್ ಹಾಲಿಡೇಸ್ ಮುಗೀತು ಇನ್ನೆಲ್ಲವೂ ಕೂಡ ಸ್ವಲ್ಪ ಜನಸಂದಣಿ ಕಡಿಮೆ ಆಗುತ್ತೆ ಕೂಡ ಭಕ್ತಾದಿಗಳು ಬಂದ್ಬಿಟ್ಟು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ ನಮ್ಮ ದೇವಿ ಮತ್ತೆ ಕಾಡ್ಮಲ್ಲೇಶ್ವರ ಘಾಟಿ ಸುಬ್ರಹ್ಮಣ್ಯ ಎಲ್ಲಾ ಕಡೆಯಲ್ಲೂ ಕೂಡ ಜನ ಜನ ಚಾಮುಂಡಿ ಬೆಟ್ಟ ಆಗಿರ್ಬೋದು ಅಥವಾ ಮಲೆಮಹದೇಶ್ವರ ಯಾವುದೇ ಪ್ರಸಿದ್ಧ ದೇವಸ್ಥಾನ ಯಾವುದೂ ಹೋಗಲಿಲ್ಲ ಅಂದ್ರೆ ಮನೆ ಹತ್ತಿರ ಇರೋ ಒಂದು ಸಣ್ಣ ದೇವಸ್ಥಾನಕ್ಕಾದರೂ ಹೋಗಿ ಕೈ ಮುಗಿದು ಬರಬೇಕು ಅಂತಕ್ಕಂಥ ನಂಬಿಕೆ ತುಂಬಾ ಜನರು ಹಾಗಾಗಿ ದೇವಸ್ಥಾನಗಳಿಗೆ ಜನ ಇವತ್ತು ಹೊಸ ವರ್ಷ ಹೊಸ ವರ್ಷವಾಗಿರೋದ್ರಿಂದ ಸಾಕಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ದೇವರ ದರ್ಶನಕ್ಕಾಗಿ ಆಗಮಿಸಿದ್ದಾರೆ ಸೊ ನಾವೀಗ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇಗುಲದಲ್ಲಿದ್ದೀವಿ ಇಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕೆ ವರ್ಷದ ಮೊದಲ ದಿನ ಇವತ್ತು ಸೊ ಹಾಗಾಗಿ ದೇವರ ದರ್ಶನಕ್ಕೆ ಬಂದಿದ್ದಾರೆ ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಲ್ಲಿ ಇದೇ ರೀತಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅದರಲ್ಲೂ ಕೂಡ ಇವತ್ತು ಸೋಮವಾರ ಆಗಿರೋದ್ರಿಂದ ಈಶ್ವರನಿಗೆ ವಿಶೇಷವಾಗಿರುವಂತಹ ಪೂಜೆ ಇದೆ ಹಾಗಾಗಿ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಇವತ್ತು ಭಕ್ತರ ದಂಡೆ ಕಾಣಿಸ್ತಾ ಇದೆ ಹಾಗಾಗಿ ಜೊತೆಗೆ ವಿಶೇಷ ಪೂಜೆಗಳು ಅರ್ಚನೆ ಅಲಂಕಾರ ಕೂಡ ಇವತ್ತು ನಡೀತಾ ಇದೆ ನಮ್ಮ ಜೊತೆ ಪ್ರಧಾನ ಅರ್ಚಕರು ಅವ್ರನ್ನ ಮಾತಾಡ್ಸೋಣ ಇಬ್ಬರು ಇವತ್ತು ಹೊಸ ವರ್ಷ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ ಸೊ ಯಾವ ರೀತಿಯ ವಿಶೇಷ ಪೂಜೆ ಇದೆ ಆಮೇಲೆ ದೇವಸ್ಥಾನದ ಅವಧಿ ಏನಾದರೂ ವಿಸ್ತರಣೆ ಮಾಡಿದರಾ ಹೌದು ಇವಾಗ ಧನೋಮಾಸರ ಬೆಳಗ್ಗೆ ಐದು ಗಂಟೆಗೆ ದೇವಸ್ಥಾನ ತೆಗೆದಿದೆ ಇವತ್ತು ಐದು ಗಂಟೆಯಿಂದ ಒಂದು ಎರಡುವರೆ ಮೂರು ಗಂಟೆವರೆಗೂ ತೆಗೆದಿರುತ್ತೆ ನ್ಯೂ ಇಯರ್ಗೋಸ್ಕರ ಇವಾಗ ಎಲ್ಲ ಭಕ್ತರು ಜಾಸ್ತಿ ಬರ್ತಾರೆ ಅಂತ ಎರಡೂವರೆವರೆಗೂ ತೆಗೆದಿರುತ್ತೆ ವಿಶೇಷವಾಗಿ ಅಲಂಕಾರ ನ್ಯೂ ಮಾಡಿದ್ರು ಮಾಡಿರೋ ನಿರಂತರವಾಗಿ ಜಲಾಭಿಷೇಕ ದೇವರ ಮೇಲೆ ಜಲ ಬೀಳ್ತಾನೆ ಇದೆ ಅದು ಮಾಡಿದ್ರೆ ಬೆಳಗ್ಗೆ ಐದುವರೆಗೆ ರುದ್ರಾಭಿಷೇಕ ಇತ್ತು ವಿಶೇಷವಾಗಿ ಅಲಂಕಾರ ಮಾಡಿ ಪ್ರಸಾದ ವಿನಿಯೋಗ ಮಹಾಮಂಗಲಾರತಿ ಎಲ್ಲ ಆಗಿದೆ ಇವಾಗ ಭಕ್ತರು ಬರ್ತಾರೆ ಆರತಿಗಳು ನಡೀತಾ ಇದೆ ಅರ್ಚನೆಗಳು ನಡೀತಾ ಇದೆ ದರ್ಶನ ಮಾಡ್ಕೊಂಡು ಪ್ರಸಾದ ಹೋಗ್ತಾ ಇದೆ ಬೇರೆ ದಿನದಲ್ಲಿ ಯಾವತ್ತು ಬೇಗ ಕ್ಲೋಸ್ ಆಗ್ತಾ ಇತ್ತು ಆದ್ರೆ ಒಂದ್ ಗಂಟೆವರೆಗೂ ಇರುತ್ತೆ ಮಾಮೂಲಿಯಾಗೆ ಧನುರ್ವಾಸ ಅಂದ್ರೆ ಒಂದು ಹನ್ನೆರಡು ಗಂಟೆವರೆಗೂ ಇರುತ್ತೆ ಇವಾಗ ಎಕ್ಸಿಡೆಂಟ್ ಮಾಡಿ ಒಂದು ಎರಡುವರೆ ಮೂರು ಗಂಟೆವರೆಗೂ ಜನಗಳು ಬರ್ತಾ ಬರ್ತಾಯಿರ್ತಿರ್ತಿಲ್ಲ ಜನ ಇಲ್ಲ ಬರ್ತಾರೆ ಬರ್ತಾರೆ ಹೊಸ ವರ್ಷ ಆಗಿರೋದರಿಂದ ಬಂದು ದೇವಸ್ಥ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಕೂಡ ಇದ್ದಾರೆ ಮಾತಾಡ್ತಾ ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಕೋಟಿಲಿಂಗೇಶ್ವರ ಕೋಲಾರದಲ್ಲಿರತಕ್ಕಂಥ ಕೋಟಿಲಿಂಗೇಶ್ವರ ದೇವಸ್ಥಾನ ಪ್ರವಾಸಿ ತಾಣ ಬೆಂಗಳೂರಿನ ಜನ ಬೆಂಗಳೂರಿನ ಸುತ್ತಮುತ್ತ ಈ ಥರದ ದೇವಸ್ಥಾನಗಳಿದ್ರೆ ಸಹಜವಾಗಿ ಜನ ಹೋಗ್ತಾರೆ ಹೊಸ ವರ್ಷ ಆಗಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ